ಅವರು ಆ ನಿರ್ಣಯವನ್ನು ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಎಂಟಿಬಿ ನಾಗರಾಜ್ ವಿರುದ್ಧ ಕೆವೈ ನಂಜೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಹೇಳಿದಕ್ಕೆ ಎಂಟಿಬಿ ನನಗೆ ಹಣ ಕೊಟ್ಟಿದ್ದು ನಿಜ, ಎಲೆಕ್ಷನ್ ಖರ್ಚಿಗಾಗಿ 3 ಕೋಟಿ ಹಣವನ್ನ ಪಡೆದಿದ್ದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಎಂಟಿಬಿ ನಾಗರಾಜ್ ವಿರುದ್ಧ ಕೆವೈ ನಂಜೇಗೌಡ ತೀವ್ರ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿದಕ್ಕೆ ಎಂಟಿಬಿ ನನಗೆ ಹಣವನ್ನ ಕೊಟ್ಟಿದ್ದಾರೆ, ಎಲೆಕ್ಷನ್ ಖರ್ಚಿಗಾಗಿ 3 ಕೋಟಿ ಹಣವನ್ನ ಪಡೆದಿದ್ದೆ, 1 ಕೋಟಿ ಕೊಟ್ಟಿದ್ದೀನಿ, ಇನ್ನೂ 2 ಕೋಟಿ ಅಕೌಂಟ್ಗೆ ಹಾಕ್ತೀನಿ, ಬಿಜೆಪಿಗೆ ನನ್ನನ್ನ ಕರೆತರೋಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಎಂಟಿಬಿ ನಾಗರಾಜ್ ಅವರು, ಆದ್ರೆ ನಾನು ಬರೋದಿಲ್ಲ ಅಂತ ಹೇಳಿದ್ದಕ್ಕಾಗಿ ಈಗ ಹಣ ಕೇಳ್ತಾ ಇದ್ದಾರೆ ಅಂತ ಹೇಳಿ ಕೆವೈ ನಂಜೇಗೌಡ ಈಗ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಎಂಟಿಬಿ ಬಳಿ ಹಣ ತೆಗೆದುಕೊಂಡಿಲ್ಲ, ಹಣ ನಮಗೆ ಕೊಡಿಸಿದ್ದು ನಿಜ ಅನ್ನೋದನ್ನ ಕೆವೈ ನಂಜೇಗೌಡ ಹೇಳಿದ್ದು. ಮಾಲೂರು ತಾಲೂಕಿನ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಈಗ ಸಿದ್ದರಾಮಯ್ಯ ಅವರು ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾತಿಗೆ ಸಂಬಂಧಪಟ್ಟಂತೆ ಇವತ್ತು ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ನಿಜ ನನಗೂ ಕೂಡ ದುಡ್ಡು ಕೊಟ್ಟಿದ್ರು, ನನಗೆ ಅಲ್ಲಗೆಲ್ಲ ಗೊತ್ತು, ನನಗೆ 3 ಕೋಟಿ ದುಡ್ಡು ಕೊಟ್ಟಿದ್ ನಿಜ. 1 ಕೋಟಿ ವೈಯಕ್ತಿಕವೇ ನಾನು ಸಾಲ ತಗೊಂಡಿದ್ದೆ, 2 ಕೋಟಿ 40% ಸಿದ್ದರಾಮಯ್ಯವ್ರು ಕೊಡಿಸಿದ್ರು ನನಗೆ. ಎಂಟಿಬಿ ಹೇಳ್ತೀನಿ ತಗೊಳಪ್ಪ ನಂಜೇಗೌಡ ಅಂತ. ಅದು ಎಷ್ಟು ಚೆನ್ನಾಗಿತ್ತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಕ್ಯಾಂಡಿಡೇಟ್ಗೆ 2 ಕೋಟಿ ಕೊಟ್ಟಿದ್ದು ಪಾರ್ಟಿ ಫಂಡ್, ನಾನು ಕೊಟ್ಟಿರಲಿಲ್ಲ. ನಾನು ಬೆಳಿಗ್ಗೆ 8 ಗಂಟೆಗೆ ಸಿದ್ದರಾಮಯ್ಯ ಫೋನ್ ಮಾಡ್ತೀನಿ, ನಾಳೆದ್ದು ಎಲೆಕ್ಷನ್ ಇತ್ತು. ಏನಂದ್ರೆ ಎಲ್ಲರಿಗೂ ಕೊಟ್ಟಿದ್ರೆ ದೊಡ್ಡ, ನೀವು ಕೆ ಎಚ್ ಮುನಿಯಪ್ಪ ಮಗಳಿಗೆ ಕೊಟ್ಟಿದ್ರೆ ನನ್ಗೆ ಯಾಕಡೆ ಕೊಟ್ಟಿಲ್ಲ ನೀವು? ನಾನು ಗೆಲ್ಲಲ್ ಆಂದೆ ನಾನು, ಇಲ್ಲ ನಂಜೇಗೌಡ ಅದೇನು ಮಿಸ್ಟೇಕ್ ಆಗ್ಬಿಡುತ್ತಪ್ಪ, ಅಲ್ಲಿ ಎಂಟಿಬಿ ಕೇಳ್ತೀನಿ ತಗೊಳೋದು. 3 ಅಕೌಂಟ್ಗೆ ಅಡ್ಜಸ್ಟ್ ಆಯ್ತು, 7 ದಿನಕ್ಕೆ ದುಡ್ಡು ಬಂತು ಎಲೆಕ್ಷನ್ ಆಗದ ಮೇಲೆ. ಏನಪ್ಪ 7 ದಿನ ದುಡ್ಡು ಬಂತು. ಅಥಣಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಮನವೊಲಿಕೆ ಮಾಡುವಂತಹ ಸಂದರ್ಭದಲ್ಲಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಮಾಜಿ ಶಾಸಕ ಆಗಮಿಸಿದ್ರು. ಮಾಜಿ ಶಾಸಕ ಶಹಜಹಾನ್ ಡೊಂಗರಗಾವ ಕಣ್ಣೀರನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಅಥಣಿಯ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯ ಮನವೊಲಿಕೆ ಮಾಡುವಂತಹ ಸಂದರ್ಭದಲ್ಲಿ ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ ಮಾಜಿ ಶಾಸಕ ಆಗಮಿಸಿದ್ದು, ಕಣ್ಣೀರು ಹಾಕೊಂಡು ಅಲ್ಲಿಗೆ ಆಗಮಿಸಿದ್ದಾರೆ. ಎಂಬಿ ಪಾಟೀಲ್ ಅವರ ಜೊತೆ ಆಗಮಿಸಿದ್ರು ಬಂಡಾಯ ಅಭ್ಯರ್ಥಿ. ಚುನಾವಣಾ ಅಧಿಕಾರಿ ಬಳಿಯಿಂದ ಹೊರ ಪಡೆಯೋದಕ್ಕೆ, ಅಂದ್ರೆ ಅಲ್ಲಿಂದ ಹೊರ ನಡೆಯೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಬಟ್ ಬಲವಂತವಾಗಿ ಕಾಂಗ್ರೆಸ್ನ ನಾಯಕರು ಅವರನ್ನ ಒಳಗೆ ಕರೆತಂದು ನಾಮಿನೇಷನ್ ಅನ್ನ ವಾಪಸ್ ಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಣ್ಣೀರು ಕೂಡ ಹಾಕಿದ್ದಾರೆ ಶಹಜಹಾನ್ ಅವರು, ನೀವು ಗಮನಿಸಬಹುದು. ಕೈ ಬಂಡಾಯ ಅಭ್ಯರ್ಥಿಯ ಮನವೊಲಿಕೆಯನ್ನ ಏನೋ ಮಾಡಿದ್ದಾರೆ, ಬಟ್ ಕಣ್ಣೀರು ಹಾಕಿ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ನಾಮಪತ್ರ ಹಿಂದೆ ತೆಗೆದುಕೊಳ್ಳುವಂತ ಪ್ರಕ್ರಿಯೆ, ನಾವು ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ, ಅದು ಸಹಜವಾಗಿ ಸುಮಾರು 14 ರಿಂದ 15 ಜನ ಮತ್ತೆ ಅವರೆಲ್ಲರೂ ಕೂಡ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ಇದೊಂದು ಉಪಚುನಾವಣೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಕೆಪಿಸಿಸಿ ಅಧ್ಯಕ್ಷ ಅಂತ ದಿನೇಶ್ ಗುಂಡೂರು ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಎಷ್ಟೇ ನಮ್ಮ ವೈಮನಸ್ಸುಗಳಿರಲಿ, ನಮಗೆ ನೋವು ಉಂಟಾಗಿರಲಿ, ಮಂಗಸೂಳಿ ಅವ್ರನ್ನ ಆರಿಸಲಿಕ್ಕೆ ಡೊಂಗುರ್ಗಾ ಅವರು, ಬುಟಾಳೆ ಅವರು, ಸುರೇಶ್ ಗೌಡರು, ನಾವೆಲ್ಲರೂ ನೇತೃತ್ವ ವಹಿಸ್ಕೋತೀವಿ. ಸಾಮೂಹಿಕ ನಾಯಕತ್ವದಲ್ಲಿ ನಾವು ಇಲ್ಲಿ ಅಥಣಿಯಲ್ಲಿ ಚುನಾವಣೆಯನ್ನ ಅತ್ಯಂತ ಹೆಚ್ಚಿನ ಒಂದು ಬಹುಮತದಲ್ಲಿ ನಾವು ಗೆಲ್ತೀವಿ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.